ಉದ್ದನ್ನು ಬಳಸದೆ ಹಲಸಿನ ಬೀಜದಿಂದ ರುಚಿಯಾದ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಹಲಸಿನ ಬೀಜದಿಂದ ದೋಸೆ, ಗುಳಿಯಪ್ಪ, ಪಲ್ಯ, ಹುಳಿ, ಪಾಯಸ, ಹೀಗೆ ಎಲ್ಲವನ್ನು ಮಾಡಬಹುದು. ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ. ನಾನಿಲ್ಲಿ ಹಸಿಯಾದ ಹಲಸಿನ ಬೀಜವನ್ನು ಕಟ್ ಮಾಡ್ತಾ ಇದ್ದೇನೆ. ನಂತರ ಅದರ ಸಿಪ್ಪೆನೆಲ್ಲ ತೆಗೆದುಕೊಳ್ಬೇಕು. ಸಿಪ್ಪೆಯನ್ನು ಸರಿಯಾಗಿ ತೆಗೆದುಕೊಳ್ಳಿ. ಹಲಸಿನ ಬೀಜವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕಲಿಕ್ಕೆ ಈಸಿ ಆಗ್ತದೆ. ಮಿಕ್ಸಿ ಜಾರಿಗೆ 1 ಕಪ್ ಹಲಸಿನ ಬೀಜವನ್ನು ಹಾಕಿಕೊಳ್ಳಿ. ನಂತರ ರುಬ್ಬಬೇಕು. ರುಬ್ಬಿಕೊಂಡಂತ ಹಲಸಿನ ಬೀಜಕ್ಕೆ 1/2 ಸ್ಪೂನ್ ಮೆಂತ್ಯವನ್ನು 2 ಅವರ್ಸ್ ಮುಂಚೆನೆ ನೆನೆಸಿಟ್ಟಿದೆ ಅದನ್ನು ಹಾಕಿಕೊಂಡು ರುಬ್ಬಿಕೊಳ್ಬೇಕು. ಈಗ ರುಬ್ಬಿಯಾಗಿದೆ. 2 ಕಪ್ ಅಕ್ಕಿಯನ್ನು ನೆನೆಸಿಟ್ಟಿದೆ. ಈಗ ನಾನು 1 ಕಪ್ ಅಕ್ಕಿಯನ್ನು ಮಾತ್ರ ಹಾಕಿಕೊಂಡು ರುಬ್ಬಿಕೊಳ್ತೇನೆ. ನೆನೆಸಿದ್ರಲ್ಲಿ ಅರ್ಧ ಭಾಗ ಹಾಕಿಕೊಂಡು ರುಬ್ಬಿಕೊಂಡಿದ್ದೇನೆ. ಮಿಕ್ಸಿಯಲ್ಲಿ ನಾನು ಮುಚ್ಚಿಡ್ತೇನೆ. 7-8 ಗಂಟೆಗಳ ಕಾಲ ಮುಚ್ಚಿಡ್ಬೇಕು, ಹುಳಿ ಬರಬೇಕು. ಅದು ಉಳಿದ ಅಕ್ಕಿಯನ್ನು ಹಾಗೆ ನಾನು ಮುಚ್ಚಿಡ್ತಾ ಇದ್ದೇನೆ. ಅರೆದಂತ ಮಿಕ್ಸಿದ್ದು ಈಗ ನಾನು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ. 8 ಅವರ್ಸ್ ಆಗಿದೆ, ಈಗ ಹುಳಿ ಬಂದಿದೆ, ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ. ಈಗ ಉಳಿದ ಅರ್ಧ ಭಾಗ ಅಕ್ಕಿಯನ್ನು ಈಗ ಮಿಕ್ಸಿಗೆ ಹಾಕೊಳ್ತಾ ಇದ್ದೇನೆ. 1 ಕಪ್ ತೆಳುವಾದ ಅವಲಕ್ಕಿಯನ್ನು ನೆನೆಸಿಟ್ಟಿದ್ದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ನಂತರ ರುಬ್ಬಿಕೊಳ್ಬೇಕು. ರುಬ್ಬಿದಂತ ಹಿಟ್ಟನ್ನು ಪಾತ್ರೆಗೆ ಹಾಕೊಳ್ಳಿ, ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ತರ ಮಾಡುವುದರಿಂದ ಹೆಚ್ಚು ಹುಳಿಯಾಗಲ್ಲ ಹಿಟ್ಟು. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸೆಕೆ ಕಾಲದಲ್ಲಿ ತುಂಬಾ ಹುಳಿಯಾಗುತ್ತೆ ಹಿಟ್ಟು. ಸ್ವಲ್ಪ ನೀರನ್ನು ಆಡ್ ಮಾಡಿಕೊಳ್ಳಿ, ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕನ್ಸಿಸ್ಟೆನ್ಸಿ ತುಂಬಾ ದಪ್ಪ ಇರಬಾರ್ದು, ತುಂಬಾ ತೆಳುನೂ ಇರಬಾರ್ದು. ಹಿಟ್ಟು ಈಗ ಈ ತರ ಇರಬೇಕು ನೋಡಿ. ಅರ್ಧ ಹಿಟ್ಟನ್ನು ಬೌಲಿಗೆ ಹಾಕೊಳ್ತಾ ಇದ್ದೇನೆ. ಆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಒಂದು 1/2 ಗಂಟೆ ಮುಚ್ಚಿಡ್ಬೇಕು. 1/2 ಗಂಟೆ ನಂತರ ಓಪನ್ ಮಾಡಿ ನಂತರ ದೋಸೆ ಕಾವಲಿಗೆ ಹಾಕೊಳ್ಳಿ. ಹಿಟ್ಟನ್ನು ದೋಸೆ ಕಾವಲಿಗೆ ಹಾಕಿ ಹರಡಿಸ್ಬೇಕು. ಸರಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ನಂತರ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಕೊಳ್ಳಿ. ಮುಚ್ಚಿಡ್ಬೇಕು. 2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಿಕೊಳ್ಬೇಕು. ನಂತರ ಓಪನ್ ಮಾಡಿ ಇನ್ನು ತಿರುಗಿಸಿ ಹಾಕೊಳ್ಬೇಕು. ದೋಸೆಯನ್ನು ತಿರುಗಿಸಿ ಹಾಕಿಕೊಳ್ಳಿ. ಈಗ ದೋಸೆ ರೆಡಿಯಾಗಿದೆ ನೋಡಿ. ಕ್ರಿಸ್ಪಿಯಾಗಿ ಬಂದಿದೆ, ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ತುಂಬಾ ಲಾಯ್ಕ್ ಇರುತ್ತದೆ. ಇನ್ನೊಂದು ದೋಸೆ ಮಾಡ್ತಾ ಇದ್ದೇನೆ ನೋಡಿ, ಎಷ್ಟು ಲಾಯ್ಕ್ ಬಂದಿದೆ. ತೂತ್ ತೂತಾಗಿ ತುಂಬಾ ಲಾಯ್ಕ್ ಬರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ, ಸಾಫ್ಟ್ ಆಗಿ ತೆಳುವಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ದೋಸೆ ರೆಡಿಯಾಗಿದೆ. ಇದೇ ದೋಸೆ ಹಿಟ್ಟಿನಿಂದ ಗುಳಿಯಪ್ಪ ಮಾಡೋಣ ಅಥವಾ ಪಡ್ಡು ಮಾಡೋಣ. ನೋಡಿ ಗುಳಿಯಪ್ಪ ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ಹಿಟ್ಟಿಗೆ ನಾನು ಉಪ್ಪು ಹಾಕೊಳ್ತಾ ಇದ್ದೇನೆ, ಸರಿಯಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಹಿಟ್ಟು ಸ್ವಲ್ಪ ಗಟ್ಟಿ ಇದೆ, ನೀರು ಹಾಕೊಳ್ಬೇಕು. ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಕುಕ್ಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾ 1/4 ಸ್ಪೂನ್ ಹಾಕಿಕೊಳ್ಳಿ, ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ಗುಳಿಯಪ್ಪ ಕಲ್ಲಿಗೆ ಎಣ್ಣೆಯನ್ನು ಹಾಕೊಳ್ಬೇಕು. ಇನ್ನು ಹಿಟ್ಟನ್ನು ಹಾಕೊಳ್ಳಿ. ಸ್ವಲ್ಪ ಹಿಟ್ಟು ಸ್ಟಿಕ್ಕಿ ಇರ್ತದೆ, ಜಾಗ್ರತೆಯಿಂದ ಹಾಕೊಳ್ಬೇಕು. ಎಲ್ಲ ಕಡೆ ಸಹ ಹಿಟ್ಟನ್ನು ಹಾಕಿಕೊಳ್ಳಿ. 2 ಅಥವಾ 3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಮುಚ್ಚಿ ಬೇಯಿಸಿಕೊಳ್ಬೇಕು. ನಂತರ ಓಪನ್ ಮಾಡಿ ಎಲ್ಲ ಗುಳಿಯಪ್ಪವನ್ನು ಉಲ್ಟ ಮಾಡಿಕೊಳ್ಬೇಕು. ನಿಧಾನದಿಂದ ಉಲ್ಟ ಮಾಡಿಕೊಳ್ಳಿ. ಉಲ್ಟ ಮಾಡಿ 2-3 ನಿಮಿಷ ಬೇಯಿಸಿಕೊಳ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ 2-3 ನಿಮಿಷ ಬೇಯಿಸಿಕೊಳ್ಳಿ. ನಂತರ ತೆಕ್ಕೊಳ್ಬೇಕು. ಎಲ್ಲ ಗುಳಿಯಪ್ಪವನ್ನು ತೆಗೆದುಕೊಳ್ಳಿ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ತಿನ್ನಲು ಕೂಡ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ನೆಕ್ಸ್ಟ್ ರೆಸಿಪಿ ತೆಂಗಿನಕಾಯಿ ಬಳಸದೆ ಈರುಳ್ಳಿ ಚಟ್ನಿ.
ದೋಸೆಗೆ ಈರುಳ್ಳಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ನಂತರ ಅರ್ಧ ಸ್ಪೂನ್ ಮೆಂತ್ಯವನ್ನು ಹಾಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಖಾರಕ್ಕೆ ತಕ್ಕಂತೆ ನಾಲ್ಕೈದು ಬ್ಯಾಡಗಿ ಮೆಣಸನ್ನು ಹಾಕೊಳ್ತಾ ಇದ್ದೀನಿ. ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಎರಡು ನಿಮಿಷ ಫ್ರೈ ಮಾಡಿದ ನಂತರ ಎರಡು ಸ್ಪೂನು ಉದ್ದಿನ ಬೇಳೆಯನ್ನು ಹಾಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಮೆಂತ್ಯ ಉದ್ದಿನ ಬೇಳೆ ಕೆಂಪಗಾಗೋ ತನಕ ಫ್ರೈ ಮಾಡಿ ನಂತರ ತೆಗೆದಿಟ್ಕೊಳ್ಬೇಕು. ಪ್ಲೇಟಿಗೆ ಹಾಕಿಕೊಳ್ಳಿ. ಪುನಃ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ನಂತರ ಮೂರು ಮೀಡಿಯಂ ಈರುಳ್ಳಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕಿಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ. ಮಿಕ್ಸಿ ಜಾರಿಗೆ ಹುರಿದಂತ ಮೆಂತ್ಯ ಉದ್ದಿನ ಬೇಳೆ ಮೆಣಸನ್ನು ಹಾಕಿಕೊಳ್ಬೇಕು, ಪೌಡರ್ ಮಾಡಿಕೊಳ್ಬೇಕು. ಈಗ ಪೌಡರ್ ಮಾಡಿ ಇಟ್ಕೊಂಡಾಗಿದೆ. ಇದಕ್ಕೆ ಹುರಿದಂತ ಈರುಳ್ಳಿಯನ್ನು ಸೇರಿಸಿಕೊಳ್ಬೇಕು. ಹಾಗೆಯೇ ನೆನೆಸಿಟ್ಟುಕೊಂಡ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿಯನ್ನು ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ರುಬ್ಬಿಕೊಳ್ಬೇಕು. ರುಬ್ಬಿದಂತ ಚಟ್ನಿಯನ್ನು ಬೌಲಿಗೆ ಹಾಕಿಕೊಳ್ಳಿ. ಈ ಚಟ್ನಿಗೊಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು ಸೊಪ್ಪು ಹಾಕಿ ಒಂದು ಒಗ್ಗರಣೆಯನ್ನು ಕೊಡಬೇಕು. ಈಗ ಈರುಳ್ಳಿ ಚಟ್ನಿ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.